ಇವತ್ತಿನ ಕ್ವಿಕ್ ರೆಸಿಪಿ ಬಂದು ಮಸಾಲ ಉಪ್ಪಿಟ್ಟು. ಸೊ ಇದಕ್ಕೆ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಇದನ್ನು ಗೋಲ್ಡನ್ ಬ್ರೌನಲ್ಲಿ ಹುರಿಬೇಕು. ಸೊ ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು ಇದನ್ನು ಒಗ್ಗರಣೆ ಕೊಟ್ಟಿದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿ, ಒಂದೆರಡು ಟೊಮೊಟೊನ ಹಚ್ಚಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಹುರಿಬೇಕು. ಅದು ಲೈಕ್ ಆನಿಯನ್ ನಾವು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ತುಂಬ ಹಸಿ. ನಂತರ ಟೊಮೊಟೊ ಹಾಕಿದ್ದೀನಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ. ಸೊ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸೊ ಬೀನ್ಸ್ನ ನಾನು ಹಾಕಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಉರ್ತಿದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ನೀರು ಹಾಕ್ತೀನಿ. ನಾವು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೆ, ಅದರಲ್ಲಿ ಒಂದು 5 ಭಾಗದಷ್ಟು ನೀರನ್ನ ಹಾಕಬೇಕು. ಸೊ ಅದು ನೀರು ಫುಲ್ಲು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾನು ಇಲ್ಲಿ ರವೆ ಹಾಕ್ತೀನಿ. ರವೆ ಹಾಕಿ ಸ್ವಲ್ಪ ಕೈ ಆಡಿಸಿ ಅದನ್ನು ಹುರ್ತಿದ್ದೇನೆ. ನಾನು ಇಲ್ಲಿ ಮುಚ್ಚಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಹಬೆ ಕಟ್ಟೋದಕ್ಕೆ ಬಿಡಬೇಕು. ಇದು ಆಲ್ರೆಡಿ ಸೊ ಅದನ್ನು ಮೇಲೆ ಉದುರಿಸ್ತಾ ಇದ್ದೀನಿ. ಅದನ್ನು ಬಿಸಿ ಮಾಡೋಕೆ ಹೋಗಬಾರ್ದು. ಕಾಯಿ ಮತ್ತು ಕೊತ್ತಂಬರಿನ ಲಾಸ್ಟಲ್ಲಿ ಅದನ್ನು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ. ಬಟ್ ಈ ಮಸಾಲೆ ಉಪ್ಪಿಟ್ಟಲ್ಲಿ ಒಂದು ಮಾತ್ರ ಮಿಸ್ ಮಾಡಿದ್ದೀನಿ, ಅಂದರೆ ಚಟ್ನಿ ಜೊತೆಗೆ ಕೂಡ ಇದನ್ನು ತಿನ್ಬೋದು. ಬಟ್ ಆದರೆ ನಾವು ಕರ್ಡು ಚಟ್ನಿ ಯೂಸ್ ಮಾಡಿದ್ರೆ ಅದು ಫ್ಲೇವರ್ ಡಾಮಿನೇಟ್ ಆಗುತ್ತೆ.